ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವತಿಯಿಂದ ಹುಬ್ಬಳ್ಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಮಕ್ಕಳು ರ್ಯಾಲಿ ಮಾಡಿದರು. ತಂಬಾಕು ಮುಕ್ತ, ಮದ್ಯ ಸೇವನೆ, ಗಾಂಜಾ ಡ್ರಗ್ಸ್ನಂತಹ ಮಾರಕ ಚಟಗಳಿಂದ ದೂರವಿರಿ ಹಾಗೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಈ ಶಾಲೆಯ ಮಕ್ಕಳು ಕೇಶವಾಪುರ ಸರ್ಕಲ್, ದೇಶಪಾಂಡೆ ನಗರ, ಕುಸಿಗಲ್ ರೋಡ್ ಸೇರಿದಂತೆ ನಗರದ ಮುಖ್ಯ ರಸ್ತೆಗಳಲ್ಲಿ ಜಾಗೃತಿ ರ್ಯಾಲಿ ಮಾಡಿದರು. ಇದಕ್ಕೆ ಕೇಶವಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಾನೆನಹಳ್ಳಿ ಚಾಲನೆ ನೀಡಿದ್ದು ಪೊಲೀಸರು ಕೂಡ ಈ ರ್ಯಾಲಿಗೆ ಸಾಥ್ ನೀಡಿದ್ದಾರೆ. ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು, ಕೆಎಸ್ಐ ಹಾಗೂ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ನಮ್ಮ ಶಾಲೆ ಈ ಒಂದು ನಗರದಲ್ಲಿದ್ದು ಈ ಶಾಲೆಯ ಆಡಳಿತ ಮಂಡಳಿಯವರು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹೆಲ್ತ್ ಅಂದ್ರೆ ಆರೋಗ್ಯದ ಬಗ್ಗೆ, ಆರೋಗ್ಯವೇ ಭಾಗ್ಯ, ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಏನ್ ಮಾಡೋಕ್ಕಾಗಲ್ಲ, ನಾವು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಚೆನ್ನಾಗಿ ಆಗಲ್ಲ, ಚೆನ್ನಾಗಿ ಮಕ್ಕಳು ಓದ್ಲಿಕ್ಕೆ ಆಗಲ್ಲ. ಪಾಲಕರು ಹಾಗೂ ಸಿಬ್ಬಂದಿ ವರ್ಗದವರು, ಹಿತೈಷಿಗಳು ಎಲ್ಲ ಒಂದಾಗಿ ಸೇರಿ ಈ ಒಂದು ಕಾರ್ಯಕ್ರಮ ಮಾಡುವಾಗ ಪ್ರತಿಯೊಬ್ಬರಿಗೂ ಶಾಲೆಯ ಪರವಾಗಿ ನಮ್ಮ ಸೆಕ್ಷನ್ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಕೂಡ ವಂದನೆ ಸಲ್ಲಿಸ್ತೇನೆ. ಈ ನಗರದ ಜನತೆಗೆ ಹೇಳುವುದೇ ಇಷ್ಟೇ, ಎಲ್ಲ ಚಟಗಳಿಂದ ಮುಕ್ತರಾಗಿರಿ, ಆರೋಗ್ಯವಂತರಾಗಿರಿ. ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮ ಮೆದುಳು ಎಲ್ಲವೂ ಚುರುಕಾಗಬೇಕಂದ್ರೆ ನೀವು ಈ ದುಶ್ಚಟಗಳಿಂದ ದೂರಿದ್ದು ನಿಮ್ಮನ್ನ ನೀವು ಸಂರಕ್ಷಿಸಿ ಕಾಪಾಡಿ ಒಳ್ಳೆಯ ಆರೋಗ್ಯವಂತರಾಗಿ ಈ ಲೋಕದಲ್ಲಿ, ಈ ರಾಜ್ಯದಲ್ಲಿ, ಈ ಹುಬ್ಬಳ್ಳಿ ಪಟ್ಟಣದಲ್ಲಿ ವಾಸಿಸಲಿ. ಅಷ್ಟೇ ಅಲ್ಲ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ಕೊಡಲಿ ಅಂತ ಆ ದೇವರಿಗೆ ಪ್ರಾರ್ಥಿಸ್ತೇನೆ. ಆಮೇನ್.